ಜೀವನದ ಬಹುಶಃ 80% ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ತಾವು ಯಾವತ್ತಾದರೂ ತಮ್ಮ ಫ್ಯಾಮಿಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ, ಅಥವಾ ಬೆಳಗ್ಗೆ ಆದರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ, ಬರೀ ಇದೇ ಜೀವನ ಆಗೋಯ್ತಾ ಸರ್, ಏನು ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡ್ತೀರಾ ಸರ್? ತಾವು ಫ್ಯಾಮಿಲಿಗೆ ಟೈಮ್ ಕೊಟ್ಟಿರೋದು ಭಾಳ ಕಡಿಮೆ ಸರ್. ಹಾಗೆ ಯಾಕೆ ಸರ್? ಯಾಕೆ ಅಂತಂದರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ, ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್. ಒಪ್ಪಿಕೊಂಡು ಯಾವಾಗ ನಿಮ್ದು ಒಂದು ಬುಕ್ ಬರಿಬೇಕಾಗುತ್ತೆ ಸರ್? ವೈಯಕ್ತಿಕ ಮಾಡಿಕೊಡಬಾರ್ದು ಅಂತಲ್ಲ, ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ. ಸೊ ಹಂಗಾಗಿ ತೊಂದರೆ ಆಗ್ತದೆ. ಸೊ ಅದಕ್ಕೆ ಲೋಕಿ ಅವರು ಏನು ಹೇಳ್ತಿದ್ರು ಗೊತ್ತಾ, ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗಬೇಕಾದ್ರೆ, ರಾಜಕಾರಣಿ ಆಗಬೇಕಾದ್ರೆ ಮದುವೆ ಆಗಬೇಡಿ ಅಂತ ಹೇಳಿ. ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದರೆ ಸಮಾಜಕ್ಕೆ ಮದುವೆ ಆಗಬಾರ್ದು ಸರ್. ಒಮ್ಮೆ ಆದರೂ ಸರ್ ತಮ್ಮ ಧರ್ಮಪತ್ನಿಯವ್ರನ್ನ ಒಮ್ಮೆ ಆದರೂ ನಮಗೆ ಪರಿಚಯ ಮಾಡಿಸ್ಕೊಡಿ ಸರ್. ಒಮ್ಮೆ ಆದರೂ ಅವ್ರನ್ನ ನೋಡ್ಬೇಕು ಅಂತ ಅಭಿಲಾಷೆ ಇದೆ. ಯಾಕಂದ್ರೆ ತಾವು ನಾವೆಲ್ಲರಿಗೂ ಸರ್ ಬಸವಣ್ಣನವರ ತತ್ವದಲ್ಲಿ ಪಾಲನೆ ಮಾಡ್ತೀರಾ, ತಾವು ಸಾಮಾಜಿಕ ಸೇವೆನೇ ಕಾಯಕವೇ ಕೈಲಾಸ ಅಂತ. ತಮ್ಮ ಧರ್ಮಪತ್ನಿಯವ್ರ ಬಗ್ಗೆ ನಾನು ಕೇಳಿದ್ದೀನಿ, ಅವ್ರು ತುಂಬ ದೈವಿ ಭಕ್ತರು ಅಂತ. ನಾವು ಅವ್ರನ್ನ ನೋಡ್ಲೇ ಇಲ್ಲ ಸರ್. ಒಮ್ಮೆ ಆದರೂ ಅವಕಾಶ ಮಾಡಿಕೊಡಿ ಸರ್, ಮಾಡ್ಕೊಡ್ತೀರಾ ಸರ್? ನಿಮ್ಮ ಹೋಮ್ ಮಿನಿಸ್ಟರ್ನ ಯಾಕೆ ನೀವು ಬಂಧನದಲ್ಲಿ ಇಟ್ಟಿದ್ದೀರಾ, ಗೃಹ ಬಂಧನದಲ್ಲಿ? ಹೋಮ್ ಮಿನಿಸ್ಟರ್ ಶುಡ್ ಬಿ ಪವರ್ಫುಲ್. ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರಿಗೆ, ಅವ್ರಿಗೆ ಹೋಗಕ್ಕೆ ಬರೋಕ್ಕೆ ಭೇಟಿ ಮಾಡಿಸಿ ನಾನು ಅದಕ್ಕೆ ಅಂತದು ಸ್ವೇರಿಂಗ್ ಇನ್ ಸೆರೆಮನಿಗೆ ಬಾ ಅಂತ ಬರಲೇ ಇಲ್ಲ. ಏನು ಮಾಡೋಕ್ಕೆ, ಅವಕ್ಕೆ ಫೋರ್ಸ್ ಅಂತಿದ್ದೋ ಇಲ್ಲ ಇಲ್ಲ, ನಾನು ಬಾ ಅಂತ ಕರೆದ್ರು ಬರಲಿಲ್ಲ. ಅಲ್ಲ ಅಫ್ಕೋರ್ಸ್ ಮೊದಲಿಂದ ಅಭ್ಯಾಸ, ಯಾಕೆಂತಂದರೆ ನಾನು ಮದುವೆ 77ರಲ್ಲಿ ಆದೆ. ಮದುವೆ ಆದ ತಕ್ಷಣ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ. 77-78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ. ಸೊ ಹಂಗಾಗಿ ರಾಜಕೀಯಕ್ಕೆ ಹೆಚ್ಚು ಸಮಯ ಕೊಡ್ತಕ್ಕಂಥದ್ದು ಮೊದಲಿಂದ ಬೆಳಕು ಬಂದುಬಿಡ್ತು. ಸೊ ಇದು ಹಿಂಗೆ ಮನೆಗೆ ಕೊಡೋಕ್ಕೆ ಟೈಮ್ ಕೊಡೋಕ್ಕಾಗಲ್ಲ, ಕಷ್ಟ ಇದೆ. ಈಗ ನಾನು ಅನೇಕ ಸಾರಿ ಲೇಟಾಗಿ ಬರ್ತೀನಿ, ನಾವು ಹೋಗಿ ಬರೋದ್ರಷ್ಟರೊಳಗಡೆ ಮಲಗಿಬಿಟ್ಟಿರ್ತಾರೆ ಸರ್. ಈಗ ಆಯಿತೋ, ಈಗ ಲಕ್ಷ್ಮಿಯನ್ನು ಕೇಳ್ತಾ ಇದ್ರೆ ಎಲ್ಲರೂ ಕೊಟ್ಟು ನಮ್ಮದು ನಮ್ಮ ಊಟಕ್ಕೆ ಮಾಡಿ ಒಂದು ಪರಿಚಯ ಮಾಡಿಕೊಡಿ ಸರ್, ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಕೊಡಿ ಸರ್. ನಮ್ಮ ಭವಿಷ್ಯದಲ್ಲಿ ಒಮ್ಮೆ ನಾವು ಅಮ್ಮ ಅವ್ರು ನೋಡ್ಬೇಕಂತ ತಾನೆ, ಅಮ್ಮ ಅವ್ರು ನೋಡ್ಬೇಕಂತ ಮಾತಾಡಿ ಒಂದು ಊಟಕ್ಕೆ ಊಟಕ್ಕೆ ಕರೆದ್ಬಿಡಿ ಸರ್, ನಾವೆಲ್ಲ ಬರ್ತೀವಿ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.